नमस्कार वीक्षकरे कन्नड क्रिकेट मग चानल गे तमगेल्ल स्वागत एनप्प इवत्तिन विषय बग्गे नावु चर्चे माड्तीवि अंद्रे 2022 र ऐपिएल इंदिनदंत एसआरएच मत्तु आरसीबी नडुविन अद्भुतवंत कालक ई पंद्य नोडक्के मजा बंतु ಯಾಕಂದ್ರೆ ಆರ್ಸಿಬಿ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆದಂತ ಆಟಗಾರ ಇದ್ದಾರೆ. ಇವರು ಕೂಡ ನಮ್ಮ ಆರ್ಸಿಬಿ ತಂಡಕ್ಕೆ ಒಂದು ಸಹಾಯ ಮಾಡಲಿಲ್ಲ. ಹಾಗೇನೇ ಸಿದ್ರೆ 2022 ರ ಐಪಿಎಲ್ ಅಲ್ಲಿ ಭರ್ಜರಿಯಾಗಿ ನಮ್ಮ ಆರ್ಸಿಬಿ ತಂಡ ಒಂದು 68 ರನ್ ಮಾಡಿ ಮೊದಲ ಬ್ಯಾಟ್ ಮಾಡಿದ್ದು 68 ರನ್ ಗಳಿಗೆ ಒಂದು ಆಲ್ ಔಟ್ ಆಗ್ತಾರೆ. ಸಿದ್ರೆ ಇದನ್ನು ಗುರುಬೇನಂತಿದ್ದ ಕೇವಲ 8 ಓವರ್ಗಳಲ್ಲಿ ಆಟದ ಗತಿಯನ್ನೇ ಬದಲಾಯಿಸಿಬಿಡ್ತಾರೆ ಎಂದು ಹೇಳಬಹುದಾಗಿ. ಸಿದ್ರೆ ಸ್ನೇಹಿತರೆ 2022 ರ ಐಪಿಎಲ್ ಅಲ್ಲಿ ಬಂಗಾರ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ್ದೇನಪ್ಪ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಒಂದು ತುಂಬಾನೇ ಆದಂತ ಸ್ಟ್ರಾಂಗೆಸ್ಟ್ ಆದಂತ ಆಟಗಾರ. ಇವರು ಭರ್ಜರಿಯಾಗಿ ನಮ್ಮ ಆರ್ಸಿಬಿ ತಂಡ ಒಂದು ಏನಪ್ಪ ಸಂಜೆ ಬಂಗಾರ ಅವರು ಹೇಳಿದ್ದು ನಮ್ಮ ಆರ್ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಇವರು ಹಳೆಯ ನಾಯಕ. ಇವರು ಅದ್ಭುತವಾದಂತ ಆಟ ಆಡಲು ಒಂದು ಸಿದ್ಧರಾಗ್ತಾ ಇರ್ತಾರೆ. ಇವತ್ತು ಬ್ಯಾಡ್ ಲಕ್ ನಿಂದ ಔಟ್ ಆಗಿದ್ದಕ್ಕಾಗಿ ನಮಗೂ ತುಂಬಾ ಒಂದು ಬೇಜಾರು. ಇವರು ಬ್ಯಾಟ್ಗಳಿಂದ ರನ್ ಬಂದು ಎಷ್ಟೋ ದಿವಸವಾಯಿತು, ಇವತ್ತು ಬರ್ತವೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಆದರೂ ಕೂಡ ಒಂದು ನಮ್ಮ ಕನಸು ಭಗ್ನ ಮಾಡಿ ನೋವೆಲ್ಗೆ ಹೋಗುವಂತ ಇಲ್ಲಿ ಒಟ್ಟಾರೆಯಾಗಿ ಡೂಪ್ಲೆಸಿಸು ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ್ದೇನೆಂದರೆ ಇವರು ದೊಡ್ಡ ಆಟಗಾರರು. ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದಂಥ ನಮಗೆ ಒಂದು ಸ್ಕಿಲ್ ಹೇಳಿಕೊಳ್ಳುವಂಥ ಆಟಗಾರರು. ಇವರು ನಮ್ಮ ಆರ್ಸಿಬಿ ತಂಡದಲ್ಲಿ ಒಂದು ಅದ್ಭುತವಾಗಿ ಪ್ರದರ್ಶನ ಕೊಡುವುದರಿಂದ ನಮ್ಮ ಆರ್ಸಿಬಿ ತಂಡಕ್ಕೆ ಇವರು ಬೇಕೇ ಬೇಕು. ಸಿದ್ದರೆ ಸಿರಾಜ್ ಬ್ರದರ್ ಇವರಲ್ಲಿ ಒಂದು ಮಾತು ಹೇಳಿದರೆ ಏನಪ್ಪ ಅಂದರೆ ನಮ್ಮ ಆರ್ಸಿಬಿ ತಂಡ ತುಂಬಾನೇ ಆದಂಥ ಸ್ಟ್ರಾಂಗೆಸ್ಟ್ ಆದಂಥ ತಂಡ. ಈ ತಂಡ ಗೆಲ್ಲೋದು ಗ್ಯಾರಂಟಿ ಎಂದಿದ್ದಾರೆ. ಸಿದ್ದರೆ 2022 ರ ಐಪಿಎಲ್ನಲ್ಲಿ ಗೆಲ್ಲೋದು ನಮ್ಮ ಆರ್ಸಿಬಿ ತಂಡ ಕೇವಲ 68 ರನ್ ಒಂದು ಸೀಮಿತವಾಗಿ ಒಂದು ಔಟ್ ಆಗಿ ಹೋದರು. ಸಿದ್ದರೆ ಇಲ್ಲಿ ಈ ಗುರಿಯನ್ನು ಬೆನ್ನತ್ತಿದ ಯಾರಪ್ಪ ಅಂದರೆ ಹೈದರಾಬಾದ್ ತಂಡ. ಈ ಗುರಿಯನ್ನು ಬೆನ್ನತ್ತಿದ್ದು ಒಂದು ಅದ್ಭುತವಾದಂಥ ಲೈಟರ್ ಇತ್ತು. ಅವರು ಆ ಹೇಳಿ ಕೇಳಿ ನಾವು ಯಾರು ಅಂಕಲ್ ಮಕ್ಕಳು. ಈ ಬಾರಿ ಸೋತ್ರನು ಗೆದ್ದರು ಹೇಳೋದೊಂದೇ ಮಾತು, ಈ ಸಲ ಕಪ್ ನಮ್ಮದೇ. ನೀವೇನಂತೀರಾ ಸ್ನೇಹಿತರೆ ಈ ಸಲ ಕಪ್ ನಮ್ಮದ ಬಗ್ಗೆ ಅಭಿಪ್ರಾಯದ ಬಗ್ಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದೆ.